ಓಕೆ, ಇನ್ನು ಕೆ ಜಿ ಎಫ್ 2 ಇನ್ನು ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ತನ್ನದೇ ಆದಂಥ ಹವಾ ಸೃಷ್ಟಿ ಮಾಡಿರುವಂಥ, ಅಲೆಯನ್ನು ಸೃಷ್ಟಿ ಮಾಡಿರುವಂಥ ಕೆ ಜಿ ಎಫ್ ಈಗಾಗಲೇ ವಿಶ್ವದಾದ್ಯಂತ ಒಂದು 9,000 ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಾ ಇದೆ. ವಿಶ್ವದಾದ್ಯಂತ 9,000 ಹೆಚ್ಚು ಸ್ಕ್ರೀನ್ಗಳಲ್ಲಿ ನಮ್ಮ ಕರ್ನಾಡಿನ ರಾಕಿಂಗ್ ಸ್ಟಾರ್ ಅಬ್ಬರಿಸ್ತಾ ಇದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕೆ ಅಭಿಮಾನಿಗಳಂತೂ ಕಾತರರಾಗಿದ್ದಾರೆ. ಕರ್ನಾಟಕ ಮಾತ್ರ ಅಲ್ಲ, ಚೆನ್ನೈನಲ್ಲೂ ಕೂಡ ಕೆ ಜಿ ಎಫ್ 2 ಟಿಕೆಟ್ ಈಗ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಕೇವಲ 10 ನಿಮಿಷಗಳಲ್ಲೇ 4,000 ಟಿಕೆಟ್ಗಳು ಬುಕ್ ಆಗಿದ್ದಾವೆ. ಇದು ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಯಶಸ್ಸಿನ ಶಿಖರ ಅಂತ ಹೇಳ್ಬೋದು. ಒಡಿಶಾ ಸೇರಿದಂತೆ ಹಲವು ಕಡೆ ಅಡ್ವಾನ್ಸ್ ಬುಕಿಂಗ್ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ 5 ಚಿತ್ರಮಂದಿರಗಳಲ್ಲಿ ಮಿಡ್ ನೈಟ್ ಶೋ ಅರೇಂಜ್ ಕೂಡ ಮಾಡಲಾಗಿದೆ. ಅಮೆರಿಕ, ಯುರೋಪ್, ಬ್ರಿಟನ್, ನ್ಯೂಜಿಲ್ಯಾಂಡ್, ಕೆನಡಾ ಸೇರಿದಂತೆ ಹಲವು ದೇಶಗಳಲ್ಲಿ, ದುಬೈ ಸೇರಿದಂತೆ ಒಟ್ಟು ಒಂದು 70 ದೇಶಗಳಲ್ಲಿ ಕೆ ಜಿ ಎಫ್ 2 ಚಿತ್ರ ಬಿಡುಗಡೆ ಕಾಣಲಿದೆ. ಅಮೆರಿಕದಲ್ಲೇ 1,000 ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಲಿದೆ ಅಂತೆ. ಅಬ್ಬಾ, ಸೀದ ಇಂಟೆನ್ಸಿಟಿ, ಎಂಥ ಒಂದು ತೀವ್ರತೆ ಇಲ್ಲಿ ಮನೆ ಮಾಡಿದೆ ಅನ್ನೋದನ್ನು ನೋಡಬಹುದು. ಕೆ ಜಿ ಎಫ್, ಕೆ ಜಿ ಎಫ್, ಕೆ ಜಿ ಎಫ್ ಎಲ್ಲೆಲ್ಲೂ ಕೂಡ ಯಶ್, ಪ್ರಶಾಂತ್, ನೀಲ್ ಮತ್ತು ಕೆ ಜಿ ಎಫ್ 2 ಚಿತ್ರದ ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು ಅಥವಾ ಮೇಕಿಂಗ್ ಇರ್ಬೋದು, ಎಲ್ಲ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಒಂದು ತೀವ್ರತೆಯನ್ನು ಜಾಸ್ತಿ ಮಾಡಿರೋದಂತೂ ಕೂಡ ಸುಳ್ಳಲ್ಲ. ಯಾಕಂತ ಹೇಳಿದರೆ ಪ್ರೆಸ್ ಮೀಟಲ್ಲೂ ಕೂಡ, ಈಗಾಗಲೇ ಆ ಪ್ರೀ ಈವೆಂಟ್ನಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ತನ್ನದೇ ಆದಂಥ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಸಕ್ಸಸ್ ಕಂಡಿರುವಂಥ ಚಿತ್ರದ ಮಾಹಿತಿ. ಯಸ್, ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕೆ ಅಭಿಮಾನಿಗಳು ಕಾತರರಾಗಿದ್ದಾರೆ.